ಇವತ್ತು ಒಂದು ಟ್ರೀಸರ್ ಹಾಕಿದ್ವಿ, ನೀವು ನೋಡಿದ್ದೀರಾ ಸಾಂಗಲ್ಲಿ, ನೀವು ನೋಡಿದ್ದೀರಾ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಜನಗಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಮಂತು 12ಕ್ಕೆ ರಿಲೀಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ರಜ್ವಲ್ ಸರ್ ಅಭಿಮಾನಿಗಳನ್ನೆಲ್ಲರೂ ಮೀಟ್ ಮಾಡಿ. ಆ್ಯಕ್ಚುಲಿ ಈ ಸಲ ಅವ್ರು ಬರ್ತಡೇ ಮಾಡ್ಕೊಳ್ಳಿಲ್ಲ, ಕಾರಣ ಅವರೊಬ್ಬ ಅಪ್ಪ ತುಂಬ ಬೇಕಾದಂಥ ಆತ್ಮೀಯ ಅಭಿಮಾನಿ ಸತೀಶ್ ಅನ್ನ ಅವರು ಎಕ್ಸ್ಪ್ಲೈನ್ ಆಗೋದ್ರು. ಅದಕ್ಕೆ ಅಭಿಮಾನಿಗಳೆಲ್ಲ ಮಾತಾಡ್ತಾ ಇದ್ದಾಗ ಸರ್ ಈ ಸಲ ಬಾಸ್ ನೋಡೋಕ್ಕಾಗಿಲ್ಲ 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 ಅಂತ ಇದ್ರು. ಆಯ್ತು ಬಿಡಪ್ಪ, ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸರ್ ಹತ್ರ ಹೋಗಿ ಮಾತಾಡ್ದಿದೆ. ಏನಂದರೆ ಸರ್, ಈಗ ಅಭಿಮಾನಿಗಳು ನಮಗೆ ನಿಮಗಿರುವಂಥ ಅಭಿಮಾನಿಗಳು ಎಲ್ಲ ಡಿಸ್ಟಿಕಲ್ಲೂ ಇದ್ದಾರೆ, ಆದರೆ ಎಲ್ರಿಗೂ ಅವ್ರು ನೋಡೋದಲ್ಲದೆ ಅವ್ರ ಸ್ನೇಹಿತರಿಗೂ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೋಸ್ಕರ ಅಬ್ಬರ ಚಿತ್ರದಿಂದ ತಂಡದಿಂದ ಒಂದು ರ್ಯಾಲಿ ಮಾಡೋಣ. ಎಂಟೈರ್ ಕರ್ನಾಟಕ ಅಂದರೆ ಬೆಂಗಳೂರಿಂದ ಶುರು ಮಾಡಿ ಒಂದು 6-10 ದಿನ ರ್ಯಾಲಿ ಹೋಗೋಣ ಸರ್ ಅಂತ ಹೇಳಿದ್ರೆ, ಸರ್ ಖಂಡಿತವಾಗ್ಲೂ ಮಾಡೋಣ ಬಿಡಿ ಸರ್, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಅಂದರು. ಬಟ್ ಸಮಸ್ಯೆ ಇದೆ ಸರ್ ಅಂದೆ. ಏನು ಸರ್ ಸಮಸ್ಯೆ ಅಂದರು, ಸರ್ ಆ್ಯಕ್ಚುಲಿ ನಾವು 1ನೇ ತಾರೀಕಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಿಮ್ದು ಆಲ್ರೆಡಿ ಬೇರೆ ಫಿಲ್ಮ್ ಶೂಟಿಂಗ್ ಕಮಿಟ್ ಆಗಿಬಿಟ್ಟಿದ್ದೀರಾ ಅಂದೆ. ಅಷ್ಟೇ ತಾನೆ ಸರ್, ನಿಮಗಿಂತ ಪ್ರೊಡ್ಯೂಸರ್ಗಿಂತ ಮುಖ್ಯ ಅಲ್ಲ, ನಾನು ಆ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಡೇಟ್ ಬಿಡಿಸ್ಕೊಳ್ತೀನಿ ಬಿಡಿ ಅಂತ ಹೇಳಿ ಸುಮಾರು 15 ದಿನ ನಮ್ಮ ಚಿತ್ರಕ್ಕೆ ಪ್ರಮೋಷನ್ಗೋಸ್ಕರನೇ ಡೇಟ್ನ ಬಿಡಿಸ್ಕೊಂಡ್ರು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ನಾನು ಮಾಡಿದ ಮಿಸ್ಟೇಕಿಂದ ಹೀರೋ ಇನ್ನೊಬ್ಬ ಪ್ರೊಡ್ಯೂಸರ್ನ ಡೇಟ್ನ ಶೆಡ್ಯೂಲ್ನ ಪೋಸ್ಟ್ಪೋನ್ ಮಾಡಿಕೊಡಿ ಅಂತ ಕೇಳಿದ್ರು. ಅದು ಒಂದು ತುಂಬ ಇಷ್ಟವಾದಂಥ ವಿಷಯ ಅಂದರೆ ಅವ್ರ ಚಿತ್ರಕ್ಕೆ ಎಷ್ಟು ಪ್ರೀತಿ ಪಡ್ತಾರೆ ಚಿತ್ರನ ಅನ್ನೋದಕ್ಕೆ ಸರ್ ಹೋಗೋಣ ಅಂದರು. ಅದಕ್ಕೆ ಕರ್ನಾಟಕದಿಂದ ಅಂದರೆ ಬೆಂಗಳೂರಿಂದ ಶುರು ಮಾಡ್ತಾ ಪ್ಲಾನಿಂಗ್ ಇದೆ. 1ನೇ ತಾರೀಕಿಂದ 1ನೇ ತಾರೀಕು ಬೆಂಗಳೂರಿಂದ ತುಮಕೂರು, ದುರ್ಗ, ಹೊಸಪೇಟೆ ಬಳ್ಳಾರಿ ಅಪ್ ಟು ರಾಯಚೂರು, ಬಳ್ಳಾರಿ, ಗದಗ, ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಹುಬ್ಳಿ, ಧಾರವಾಡ, ದಾವಣಗೆರೆ, ಈ ಥರ ದಾವಣಗೆರೆ ಮುಗಿಸ್ಕೊಂಡು ಶಿವಮೊಗ್ಗ ಹಾಸನ್ನು ಮಂಡ್ಯ, ಮೈಸೂರು, ಈ ಥರ ಒಂದು ವಾರ ಅಭಿಮಾನಿಗಳ ಕೋರಿಕೆ ಮೇರೆಗೆ ಹೀರೋಗಳನ್ನು ಕೇಳ್ಕೊಂಡಿದ್ದಕ್ಕೆ ಹೂ ಅಂತ ಹೇಳಿದರೆ, ಒಂದು 6-7 ದಿನ ನಾವು ಒಂದು ರ್ಯಾಲಿ ಮಾಡ್ತಾ ಇದ್ದೀವಿ ಅಬ್ಬರ ಚಿತ್ರದ ಬಗ್ಗೆ ಆ ಕಡೆ ಎಲ್ಲ. ಅದಕ್ಕೆಲ್ಲ ನಿಮ್ಮಗಳ ಸಹಾಯ ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 12 ಪಿಕ್ಚರು ರಿಲೀಸು ಡೇಟ್ ಕನ್ಫರ್ಮ್ ಆಗಿದೆ. ಸೆನ್ಸಾರ್ ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಬಂದಿದೆ, ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾವು ಟೀಸರ್ ಲಾಂಚ್ ಅಷ್ಟೇ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಎಲ್ಲ ತಂಡ ಎಲ್ಲ ಕೊಟ್ಕೊಂಡು ಮಾತಾಡಬೇಕಾದ್ರೆ, ಇಲ್ಲ ನಮ್ಮ ಸಿನಿಮಾದ ಭಾಳಷ್ಟು ವಿಷಯಗಳಿದೆ, 12ಕ್ಕೆ ನಾವು ರಿಲೀಸ್ ಅಂತ ಬರ್ತಾ ಇದ್ದೀವಿ, ಎಲ್ಲವನ್ನು ನಾವು ಬಿಡಿಬಿಡಿಯಾಗಿ ಹೇಳ್ತಾ ಹೋದಾಗ ಅದು ರೀಚ್ ಆಗೋ ಟೈಮ್ ತುಂಬ ಕಮ್ಮಿ ಆಗುತ್ತೆ. ಒಂದಷ್ಟು ನಮ್ಮ ಮೀಡಿಯಾ ಪರ್ಸನ್ಸ್ ಯಾರಿದ್ದಾರೆ ನಮ್ಮನ್ನು ಜನರ ಮಟ್ಟಿಗೆ ತೊಗೊಂಡೋಗುವಂಥ ನಿಮ್ಮ ಒಂದು ಇದರಲ್ಲಿ ನಾವು ಅದನ್ನು ತೋರಿಸ್ಬೇಕು ಅಂತ ಹೇಳಿ ಒಂದು ಮಾತುಕತೆ ಆಯಿತು. ಸೊ ನಿಮ್ಗಳಿಗೆ ಅದು ಗೊತ್ತಾದರೆ ಮಾತ್ರ ನೀವು ಜನರಿಗೆ ನಮ್ಮ ಸಿನಿಮಾ ಬಗ್ಗೆ ಏನಿದೆ ಏನಿಲ್ಲ ಅಂತ ಒಂದು ಸಣ್ಣ ಅದೇ ಅನ್ನ ಬೆಂದಿದೆ ಎಂಬ ಒಂದು ಅಗಳು ನೋಡಿದ್ರೆ ಸಾಕು ಅನ್ನೋ ಥರ ಇದನ್ನು ನೋಡಿದ್ರೆ ನಿಮ್ಗೊಂದು ನಂಬಿಕೆ ಬಂದಿರುತ್ತೆ ಈ ಚಿತ್ರ ಈಗ ಯಾವ ಮಟ್ಟದಲ್ಲಿ ಬಂದಿರುತ್ತೆ ಅಂತ. ಸೊ ಹಾಗಾಗಿ ನಾವು ನಿಮ್ಗಳಿಗೆ ಇವತ್ತು ಈ ಹಾಡುಗಳನ್ನು ತೋರಿಸಿದ್ವಿ. ಇದನ್ನೆಲ್ಲ ನಾವು ಆ ಪಬ್ಲಿಕ್ ಆನ್ಲೈನ್ಗೆ ಬಿಡೋದಕ್ಕೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಒಂದೊಂದೇ ಬಿಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ನಿರ್ಮಾಪಕರು ಹೇಳಿದ್ರು, ಸೊ 6-7 ದಿವಸ ಒಂದು ರ್ಯಾಲಿ ಪ್ಲ್ಯಾನ್ ಮಾಡಿದ್ದೀವಿ. ಆ ರ್ಯಾಲಿ ಎಂಟೈರ್ ಕರ್ನಾಟಕನ ಕವರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಆಗಿದೆ. ಸೊ ಎಲ್ಲ ಕಡೆ ನಮ್ಮ ಹೀರೋ ಸರ್, ನಮ್ಮ ಹೀರೋಯಿನ್ ಎಲ್ಲರೂ ಬರ್ತಿದ್ದಾರೆ. ಸೊ ಅವರ ಅಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು, ಸೊ ಪ್ರತಿಯೊಬ್ಬರಿಗೂ ನಾವು ಹೋಗಿ ಭೇಟಿಯಾಗಿ ನಮ್ಮ ಸಿನಿಮಾ ಪ್ರಚಾರವನ್ನು ಮಾಡಿ ಹಾಗೆ ನಮ್ಮ ಕರ್ನಾಟಕವನ್ನು ಒಂದು ರೌಂಡ್ ಸುತ್ತಾಕೊಂಡ್ಬರೋಂಥ ಪ್ಲ್ಯಾನ್ ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಏನೇ ಮಾಡಿದ್ರೂ ನಿಮ್ಮ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಚಿತ್ರರಂಗದಲ್ಲಿ. ಹಾಗಾಗಿ ಮಾತಾಡೋದಕ್ಕಿಂತ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಅದಕ್ಕೆ ಮಾತು ಕಮ್ಮಿ ಮಾಡ್ತೀನಿ. ನಮ್ಮ ಸಿನಿಮಾದ ಬಹಳಷ್ಟು ವಿಷಯಗಳು ಇನ್ನೂ ಬಿಡೋವಂಥದ್ದಿದೆ, ಆಗ ಒಂದೊಂದೇ ನಿಮಗೆ ಅರ್ಥ ಆಗುತ್ತೆ ನಾವು ಮಾಡಿರೋ ಕೆಲಸದ ಬಗ್ಗೆ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಸಹಕಾರ ಯಾವತ್ತೂ ಹೀಗೆ ಇರಲಿ. 12ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ, ನಿಮ್ಮ ಸಹಕಾರ ಹೆಚ್ಚೆಚ್ಚಾಗಿ ನಮ್ಮ ಸಿನಿಮಾ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಪ್ರಜ್ವಲ್ ಸರ್, ನೀವು ಬೇರೆ ಶೆಡ್ಯೂಲ್, ನನಗೀಗ ಗೊತ್ತಾಯ್ತು ಸರ್ ಹೇಳಿದ್ದು, ಬೇರೆ ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡಿ ನಮ್ಮ ಸಿನಿಮಾ ಪ್ರಮೋಷನ್ಸಲ್ಲಿ ಇನ್ವಾಲ್ವ್ ಆಗಿರೋದು. ಭಾಳಷ್ಟು ಸರ್ ಕೂಡ ಈ ಪ್ರಮೋಷನ್ಸ್ಗೆ ಭಾಳಷ್ಟು ಇನ್ವಾಲ್ವ್ ಆಗಿದ್ದಾರೆ, ಅವರು ಕೂಡ ತುಂಬ ಟಿಪ್ಸ್ ಕೊಡ್ತಿದ್ದಾರೆ. ಈ ಹಾಡುಗಳು ಇಷ್ಟು ಚೆನ್ನಾಗಿ ಬರೋದಕ್ಕೆ ಮುಖ್ಯ ಕಾರಣಕರ್ತರು ನನಗೆ ಪ್ರಜ್ವಲ್ ಅವರು. ಯಾಕಂದರೆ ನಾವು ಇದನ್ನು ಒಂದು ಬೇರೆ ಬೇರೆ ಆ್ಯಂಗಲ್ ಯೋಚನೆ ಮಾಡ್ತಿದ್ವಿ, ಅವಾಗ ಸಾರ್ ಕೂತ್ಕೊಂಡು ಇಲ್ಲ ಇದನ್ನೊಂದು ಸ್ವಲ್ಪ ಪ್ಲ್ಯಾನಿಂಗ್ ಬೇರೆ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಸಾರ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಕೊಟ್ಟಮೇಲೇ ಹಾಡು ಈ ಮಟ್ಟದ ಒಂದು ಕ್ವಾಲಿಟಿ ಬರೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಪ್ರಜ್ವಲ್ ಸರ್. ಅಷ್ಟೇ ಚೆನ್ನಾಗಿ ನಮ್ಮ ನೇಮಿಕ ಅವರು, ರೇಖಾಚಂದ್ರ ಅವರು, ಇನ್ನೊಬ್ಬ ಹೀರೋ ಏನು ಬರಲಿಲ್ಲ, ಸಮ್ ಶೆಡ್ಯೂಲ್ ಏನು ಅವ್ರು ಬ್ಯುಸಿ ಇದ್ದಾರೆ. ಸೊ ಎಲ್ಲರೂ ಭಾಳ ಚೆನ್ನಾಗಿ ಈ ಹಾಡುಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಪ್ರಜ್ವಲ್ ಸರ್ ಅಂತೂ ಎಲ್ಲರ ಜೊತೆಯೂ ಕಾಂಪಿಟೇಷನ್ ಕೊಟ್ಟು ಆ್ಯಕ್ಟ್ ಮಾಡಿದ್ದಾರೆ ಸಾಂಗ್ಗಳಲ್ಲಿ.
ಸೊ ಟೀಸರಲ್ಲೂ ಕೂಡ ನೀವು ನೋಡಿದ್ದೀರಾ, ಎಲ್ಲ ಕಲಾವಿದರು ತುಂಬಿಸಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಚೂರು ಕಮ್ಮಿ ಮಾಡಲಿಲ್ಲ ಯಾವ ವಿಷಯದಲ್ಲೂ. ರವಿ ಬಸ್ರು ಬೇಕು ಅಂತ ಕೇಳಿದ್ರೆ ಅವ್ರು ಬ್ಯುಸಿ ಮ್ಯೂಸಿಕ್ ಅವ್ರದ್ದು ಇದ್ರೂ ಕೂಡ ಯಾರ ಕೈಗೂ ಸಿಗ್ತಿಲ್ಲ. ಅವರು ಅಂಥ ಪರ್ಸನ್ನ ನಾವು ಕೂರಿಸ್ಕೊಂಡು ಕೆಲಸ ಮಾಡಿಸ್ಕೊಂಡ್ವಿ. ತುಂಬ ಅದ್ಭುತವಾಗಿ ಹಾಡುಗಳನ್ನ ಮಾಡಿಕೊಟ್ರು. ರವಿ ಬಸ್ರು ಅವ್ರಿಗೆ ಚಾಲೆಂಜ್ ಆಗಿ ತಗೊಳ್ಳೋಕ್ಕೆ ನಾನು ತುಂಬ ಇದು ಮಾಡ್ತೀನಿ, ಯಾಕೆಂದರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಸ್ಕೂಲಲ್ಲಿ ತುಂಬ ಒಳ್ಳೆ ನೇಮ್ ಇದೆ, ಹಾಡುಗಳು ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ. ಬಟ್ ಈ ಸಿನಿಮಾ ಎಲ್ಲ ಹಾಡುಗಳು ಹಿಟ್ ಕೊಡ್ಬೇಕು ನೀವು ಅಂತೇಳಿ ನಾನು ತುಂಬ ಅವ್ರಿಗೆ ಪ್ರೆಸರ್ ಆಗ್ತಾಯಿದ್ದೆ. ಸೊ ನಮಗೆ ಅನಿಸೋ ಪ್ರಕಾರ ಒಳ್ಳೆ ಹಾಡುಗಳು ಈ ಸಿನಿಮಾಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ಸೊ ಇನ್ನು ಎಲ್ಲ ನಿಮ್ಮ ಕೈಯಲ್ಲಿದೆ ನಮ್ಮ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿಕೊಡೋದು. 12 ಬರ್ತಾ ಇದ್ದೀವಿ. ಸೊ ನಿಮ್ಮ ಸಹಕಾರ ಇರಲಿ ಸರ್. ಥ್ಯಾಂಕ್ ಯು.